ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ನಾನು ಡಾಕ್ಟರ್ ಶಿಲ್ಪಾ ಕಾವಾ, ಕನ್ಸಲ್ಟೆಂಟ್ ಆಬ್ಸ್ಟೆಟ್ರಿಕ್ಸ್ ಆ್ಯಂಡ್ ಗೈನಕಾಲಜಿ, ಸಾಕ್ರಾ ವರ್ಲ್ಡ್ ಹಾಸ್ಪಿಟಲ್, ಬೆಂಗಳೂರು. ಸೊ ಗರ್ಭಾವಸ್ಥೆಯಲ್ಲಿ ಮಹಿಳೆಯರಿಗೆ ಹಲವಾರು ಸಮಸ್ಯೆಗಳಿರ್ತವೆ, ಫಿಸಿಕಲ್ ಮೆಂಟಲ್ ಎರಡೂ. ಗರ್ಭಾವಸ್ಥೆಯಲ್ಲಿ ಯೋಗ ಮಾಡಿದರೆ ಏನೆಲ್ಲ ಪ್ರಯೋಜನಗಳಾಗ್ಬೋದು ಅಂದರೆ, ಬೇಸಿಕಲಿ ಗರ್ಭಾವಸ್ಥೆಯಲ್ಲಿ ತಲೆನೋವು, ಬೆನ್ನು ನೋವು ಈ ಥರ ತೊಂದರೆಗಳಿರ್ತವೆ. ಆಲ್ಸೋ ಹೆಚ್ಚಾಗಿ ವಾಂತಿ ಆಗೋದು, ಈ ತೊಂದರೆಗಳಿಗೆ ಯೋಗ ಮಾಡಿದರೆ ಪ್ರಯೋಜನಕಾರಿ ಆಗಬಹುದು. ಸೊ ಯೋಗ ಆಸನಗಳು ಕೆಲವು ಪ್ರೆಗ್ನೆನ್ಸಿಯಲ್ಲಿ ಅಥವಾ ಗರ್ಭಾವಸ್ಥೆಯಲ್ಲಿ ಮಾಡಬಾರದು. ಸೊ ಯಾವುದು ಅಂತ ತಿಳ್ಕೊಳ್ಳೋಕ್ಕೆ ಡೆಫಿನೆಟ್ಲಿ ಟ್ರೈನರ್ ಜೊತೆ ಮಾತಾಡಿಬಿಟ್ಟು ಸೂಪರ್ವೈಸ್ ಆಗಿ ಮಾಡಿದ್ರೇ ಬೆಟರು. ಬಟ್ ಆ್ಯಸ್ ಸಚ್ ಹೇಳ್ದಿರೋ ಇದೆಲ್ಲ ಪ್ರಯೋಜನಗಳಲ್ಲದೆ, ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಅಂತ ನಾವೇನು ಹೇಳ್ತೇವೋ ಅದು ಲೇಬರ್ ಡೆಲಿವರಿಗೆ ಹೆಲ್ಪ್ ಆಗ್ತವೆ, ಪೆಲ್ವಿಕ್ ಫ್ಲೋರ್ ಮಸಲ್ಸ್. ಸೊ ಅದನ್ನು ಕೂಡ ಸ್ಟ್ರೆಂಥನ್ ಮಾಡೋದಕ್ಕೆ ಯೋಗ ಹೆಲ್ಪ್ ಮಾಡುತ್ತೆ. ಇದಲ್ಲದೆ ಡೆಲಿವರಿ ಆದಮೇಲೆ ರಿಕವರಿ ಬೇಗ ಆಗುವಂಥದ್ದನ್ನು ಕೂಡ ಯೋಗ ಹೆಲ್ಪ್ ಮಾಡುತ್ತೆ ಅದಕ್ಕೆ. ಸೊ ಇಷ್ಟೆಲ್ಲ ಪ್ರಯೋಜನಗಳು ಇರೋದ್ರಿಂದ ಗರ್ಭಿಣಿ ಮಹಿಳೆಯರಿಗೆ ಇಟ್ ಈಸ್ ಆಲ್ವೇಸ್ ಅಡ್ವೈಸಬಲ್ ಟು ಬಿ ಆ್ಯಕ್ಟಿವ್. ಆಫ್ ಕೋರ್ಸ್ ಎಕ್ಸಸೈಸ್ ಮಾಡಬೇಕು, ಆ್ಯಂಡ್ ಯೋಗ ಅದರಲ್ಲೂ ತುಂಬ ಪ್ರಯೋಜನಕಾರಿ ಇರುತ್ತೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ, ನಮ್ಮ ಬಾಡಿಗೆ ನಮ್ಮ ಬಾಡಿ ಏನು ಹೇಳುತ್ತೆ ಅದನ್ನು ಕೇಳಬೇಕಾಗುತ್ತೆ. ಅಂದರೆ ಬೇಸಿಕಲಿ ಇಫ್ ನಮ್ಮ ಶರೀರ ಈ ಎಕ್ಸಸೈಸ್ ಆಗಲ್ಲ ಅಂತ ನಮಗೆ ಇಂಡಿಕೇಶನ್ ಸಿಕ್ಕಿದರೆ ಅಲ್ಲಿ ಸ್ಟಾಪ್ ಮಾಡಬೇಕು. ಸೊ ದ್ಯಾಟ್ ಈಸ್ ಅನ್ ಇಂಡಿಕೇಶನ್ ದ್ಯಾಟ್ ಇಷ್ಟು ನಾವು ಮಾಡ್ಬೋದು, ಇದಕ್ಕಿಂತ ಬಿಯಾಂಡ್ ನಾವು ಮಾಡಬಾರ್ದು ಅಂತ. ಸೊ ಎಕ್ಸಸೈಸ್ ಆ್ಯಸ್ ಸಚ್, ವ್ಯಾಯಾಮ ಆ್ಯಸ್ ಸಚ್ ಇಂಪಾರ್ಟೆಂಟ್, ಯೋಗ ಡೆಫಿನೆಟ್ಲಿ ಪ್ರಯೋಜನಕಾರಿ ಇರುತ್ತೆ ಪ್ರೆಗ್ನೆನ್ಸಿಗೆ. ಥ್ಯಾಂಕ್ ಯು.